ಜಗಳೂರು ಬಯಲು ರಂಗಮಂದಿರದ ಆವರಣದಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ಆಡಳಿತ ಪಟ್ಟಣ ಪಂಚಾಯಿತಿ ವರ ಸಹಯೋಗದೊಂದಿಗೆ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಶಾಸಕ ಬಿ ದೇವೇಂದ್ರಪ್ಪನವರು ಸುಮಾರು 100 ಅಡಿ ಎತ್ತರದ 20-30 ಅಡಿಯ ಧ್ವಜವನ್ನು ಧ್ವಜಾರೋಹಣ ಮಾಡುವ ಮೂಲಕ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗ್ರೇಟ್ ತಹಸೀಲ್ದಾರ್ ಮಂಜಾನಂದ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕೆ ನಾಯಕ್, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಮೊಹಮ್ಮದ್ ಅಲಿ, ರಮೇಶ್ ರೆಡ್ಡಿ, ರವಿಕುಮಾರ್, ಸಿಪಿಐ ಶ್ರೀನಿವಾಸರಾವ್, ಪಿಎಸ್ಸಿ ಸಾಗರ್, ಪ್ರಭಾರ ಶೇಖರ್ ಶಿಕ್ಷಣಾಧಿಕಾರಿ ಸುರೇಶ್ ರೆಡ್ಡಿ, ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಂಶೀರ್ ಅಹಮದ್, ಕಾಂಗ್ರೆಸ್ನ ಮುಖಂಡರಾದ ಪಲ್ಲಗಟ್ಟೆ ಶೇಖರಪ್ಪ, ಮೊಹಮ್ಮದ್ ಗೌಸ್, ಆರೋಗ್ಯ ನಿರೀಕ್ಷಕ ಕಿಫಾಯತ್ ಅಹಮದ್, ನಿವೃತ್ತ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಹೇಶ್ವರಪ್ಪ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತಿತರರಿದ್ದರು. ಜಗಳೂರು ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ತಾಲೂಕು ಪಂಚಾಯಿತಿ ಹಾಗೂ ಪಟ್ಟಣ ಪಂಚಾಯಿತಿ ಇವರ ಸಹಯೋಗದೊಂದಿಗೆ ನನ್ನ ಮಣ್ಣು ನನ್ನ ದೇಶ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದೇ ವೇಳೆ ಶಾಸಕ ಬಿ ದೇವೇಂದ್ರಪ್ಪನವರು ಗಿಡ ನೆಡುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಜನ್ಮ ಕೊಟ್ಟ ಭೂಮಿ ನಾಡು ಸ್ವರ್ಗಕ್ಕಿಂತ ಮಿಗಿಲಾಗಿದ್ದು, ಸರ್ಕಾರ ನನ್ನ ಮಣ್ಣು ನನ್ನ ದೇಶ ಎಂಬ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದ್ದು, ಮಣ್ಣು ಪರಿಸರ ಸಂರಕ್ಷಣೆಯ ಕುರಿತಾಗಿ ಪ್ರತಿಯೊಬ್ಬರೂ ಕಾಳಜಿ ವಹಿಸಬೇಕು ಎಂದು ಸಾರ್ವಜನಿಕರಿಗೆ ತಿಳಿಸುವುದರ ಜೊತೆಗೆ, ತಂದೆ ತಾಯಿ ಮಾತ್ರ ನಮಗೆ ಜನ್ಮ ಕೊಟ್ಟಿದ್ದು ಎಂದು ತಿಳಿಯುವ ನಾವು ಮಣ್ಣಿನಲ್ಲೇ ಉದ್ಭವಿಸಿದ್ದೇವೆ ಎಂಬ ತಿರುಳನ್ನು ಅರಿಯುವ ಕೆಲಸ ಮಾಡಬೇಕಿದೆ ಎಂದು ಸೂಚಿಸಿದರು. ಇದೇ ವೇಳೆ ಅರಣ್ಯ ಇಲಾಖೆ ಅಧಿಕಾರಿಗೆ ಹಾಗೂ ಜಿಲ್ಲಾ ಪಂಚಾಯಿತಿ ಎಡಬಲಿಗೆ ಶಾಸಕ ಬಿ ದೇವೇಂದ್ರಪ್ಪನವರು ತರಾಟೆಗೆ ತೆಗೆದುಕೊಂಡರು. ಇನ್ನು ಅಧಿಕಾರಿಗಳು ಕಚೇರಿಯಲ್ಲಿ ಸರಿಯಾಗಿ ಡ್ಯೂಟಿ ಮಾಡಬೇಕು, ಸಾರ್ವಜನಿಕರಿಂದ ಅನೇಕ ಅಧಿಕಾರಿಗಳ ವಿರುದ್ಧ ದೂರುಗಳು ಬರುತ್ತಿವೆ, ಇದೇ ರೀತಿ ಮುಂದುವರೆದು ಯಾರಾದರೂ ಸಾರ್ವಜನಿಕರು ನನಗೆ ಮೂಕರ್ಜೆ ತಂದುಕೊಟ್ಟರೂ ಸಹ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರೇಟ್ ತಹಸೀಲ್ದಾರ್ ಮಂಜಾನಂದ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕೆ ನಾಯಕ್, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನಾಗರಾಜ್, ಶಿಶು ಯೋಜನಾಧಿಕಾರಿ ಬೀರೇಂದ್ರ ಕುಮಾರ್, ಜಿಲ್ಲಾ ಪಂಚಾಯಿತಿ ಎಡಬಲಿ ಶಿವಮೂರ್ತಿ, ಪಟ್ಟಣ ಪಂಚಾಯಿತಿಯ ಆರೋಗ್ಯ ನಿರೀಕ್ಷಕರಾದ ಕಿಫಾಯತ್ ಅಹಮದ್, ಅಂಬರೀನ್ ಖಾನಂ, ಮದಕರಿ ನಾಯಕ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತಿತರರಿದ್ದರು. ಮುಖರ್ಜಿ ಬಂದು ನನ್ನ ಸದನದಲ್ಲಿ ಕರ್ಕೊಂಡು ಹೋಗಿ ನಿಲ್ಲಿಸ್ತೇನೆ ನಿಮ್ಮನ್ನ. ಇದು ಸತ್ಯ ಸತ್ಯ ಸತ್ಯ, ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಏನೇ ಬಂದರು ನೀವು ಹೆಂಗೆ ಇವತ್ತು ನಾವು ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ನಮಸ್ಕಾರ ಮಾಡಿ, ನಮ್ಮ ಮನೆ ದೇವರನ್ನ ನಮಸ್ಕಾರ ಮಾಡಿ, ಮುಂಜಾನೆ ನಾನು ಎದ್ದು ಯಾರನ್ನ ನೆನೆಯಾಲಿ, ಎಳ್ಳು ನೀರಿಗೆ ಬೆಳೆಯುವಂತ ಭೂಮಿ ತಾಯಿ ಅಂತೇಳಿ ನಮ್ಮ ಜನಪದದಲ್ಲಿ ನಮ್ಮ ತಾಯಿಯವರು, ನಮ್ಮ ಅಜ್ಜಿಯವರು, ನಮ್ಮ ಅಕ್ಕ ತಂಗಿಯವರು, ಭೂಮಿ ತಾಯಿ ಶಿವಮೂರ್ತಿ ಅವರೇ, ಬಹಳ ಇಲ್ಲಿರಲ್ಲ ಆಗಿರ್ತಕ್ಕಂಥವು, ಇಲ್ಲದ್ದೆಲ್ಲ ನಡೆಯೋದು, ಇಂಟರ್ನಿಂಗ್ ಇಲ್ಲದ್ದೆಲ್ಲ ನಡೀತಾ ಇದೆ, ನನಗೆ ಗೊತ್ತಿದೆ. ನಾನು ಹೋಗಿ ನೋಡಿ ಬಂದಿದ್ದೀನಿ, ಈಗ ನನ್ನ ಹತ್ರ ರೆಕಾರ್ಡ್ಸ್ ಇದೆ, ಹಂಗೆ ಇಟ್ಕೊಂಡಿಲ್ಲ, ಹಂಗೆ ಇಟ್ಕೊಂಡಿದ್ದೀನಿ ನಾನು. ಮತ್ತೊಂದು ನೀವಿರಿ, ಹೇಳೋದು ಇಟ್ಕೊಳ್ಬೇಕು. ಏನಿದೆ ನಾವು ನಾಗರಾಜು ಎಷ್ಟು ದಿನ ರೀ, ಎಷ್ಟು ದಿನ ಯಾವ ನೋಡಿದ್ರೆ ಅವ್ನು ಯಾರು ದಾವಣಗೆರೆ ದಾವಣಗೆರೆ ಅಂತ ಅನ್ನೋದ್ರಿ. ಅವನು ಕಳಿಸ್ಬೇಡ್ರಿ, ನಾಳೆಯಿಂದ ನೀನು ಹೋಗ್ರಿ, ಇಲ್ಲ ನನಗೆ ಕೊಡ್ರಿ, ನಾನು ತಗೊಂಡು ಹೋಗ್ತೀನಿ ಹುಡುಗಾಟ ಹತ್ರ. 10 ಗಂಟೆ ಬಂದು ನಾಟ್ಯ ಎಷ್ಟೊತ್ತಿಗೆ ನಿಮ್ಮ ಅಟೆಂಡೆನ್ಸ್
ಒಂದು ರೆಗ್ಯುಲರ್ ಅಟೆಂಡೆನ್ಸ್ ಆಗಿ ನನಗೆ ನೀವು ನೀವು ವಾಟ್ಸಪ್ನಲ್ಲಿ ನನಗೆ ಕೊಟ್ಟರೆ ಮಾತ್ರ ನಿಮಗೆ ಉಳಿಗಾಗಿಲ್ಲ ಅದನ್ನು ಓಡಿಸ್ತಾ ನೋಡಿ ಹೇಳ್ತೀನಿ ನಾನು ಏನು ಕಳೆದು ಕಟ್ಟಕ್ಕೆ ಹೋಗಿದ್ದಾರೆ ಅಲ್ಲಿ ಇದಕ್ಕಿಂತ ದೊಡ್ಡ ಕಾರ್ಯಕ್ರಮನ ಬರೇ ಉದಾಹರಣೆಗಳು ಹೇಳ್ತಾ ಮಾಡ್ರಿ ಅವರು ಎಲ್ಲ ಅಧಿಕಾರಿಗಳು ಹೇಳೋದಷ್ಟೇ ತಹಸೀಲ್ದಾರ್ ಸಾಹೇಬ್ರೆ ಸಿರಿಗೆರೆ ಜಗದ್ಗುರುಳು ಒಬ್ಬ ನನಗೆ ಫೋನ್ ಮಾಡಿದ್ರೆ ಒಬ್ಬ ಸಣ್ಣ ಪಾಣಿಯನ್ನ ಬದಲಾವಣೆ ಮಾಡ್ಕೊಡಕ್ಕೆ ಇಷ್ಟ ಸೋಕ್ ನಿಮಗೆ ಮೂರು ವರ್ಷ ಆದ್ಮೇಲೆ ಕತ್ತೆ ಲೂಸ್ತಿದ್ರೆ ನೀವು ಜಗತ್ಕೊಳ್ಳ ಹೇಳ್ಬೇಕಂದ್ರೆ ಒಂದು ಸಣ್ಣ ಪಾಣಿಯನ್ನ ಬದಲಾವಣೆ ಮಾಡಿ ಮೂರು ವರ್ಷ ಓಡಾಡಿಸಿದ್ದಾರೆ ಹೆಂಗ ಮೂರು ದಿನದಲ್ಲಿ ಸಂವಿಧಾನ ಬರೀತೀರಾ ನೀವು ಎಮ್ ಎಲ್ ಎ ಪಾಣಿ ಕೊಡ್ಸಲ್ಲ ಅಂತ ತಿಳ್ಕೊಂಡಿದ್ರ ಕೆಲಸ ಅಲ್ಲ ಅಂತೇಳಿ ಇವತ್ತು ನಾವು ಮತ್ತು ಮನೆಗೆ ಮಾರ್ಗ ಇರ್ಬೇಕ್ರಿ ಇನ್ನೂರ ಐವತ್ತಡಿ ಹತ್ತತ್ರ ಇರ್ತಕ್ಕಂತ ಒಂದು ಫ್ಲಾಗ್ ಇಟ್ಕೊಂಡಿದ್ದೇವೆ ತುಂಬಾ ಗೌರವವಾಗಿ ಅದಕ್ಕೆ ನಾವು ಪೂಜ್ಯ ಭಾವನೆಯಿಂದ ತಗೊಂಡೋಗಿ ಸಂಬಂಧಪಟ್ಟ ಕಡೆ ನಾವು ಹೋಗಿ ಪ್ಲಾಗಾಚಿಂಗ್ ಮಾಡಿ ಧ್ವಜವಂದನ ಸ್ವೀಕಾರ ಮಾಡಿ ಯಾವ ರೀತಿ ಇರ್ತಿದ್ರು ಅದನ್ನೆಲ್ಲ ಒಂದು ಜೆಂಡಾ ಉಂಚ ಇರ್ಬೋದು ರಾಷ್ಟ್ರಗೀತೆ ಇರ್ಬೋದು ರಾಷ್ಟ್ರ ಧ್ವಜ ಅನಾವರಣ ಮಾಡುವಂಥದ್ದು ಇರ್ಬೋದು ಇವನ್ನೆಲ್ಲವೂ ನಾವು ಚಾಚು ತಪ್ಪದೆ ಪ್ರಾಮಾಣಿಕವಾಗಿ ಮಾಡಿ ಮಕ್ಕಳ ಕಲ್ಚರಲ್ ಆಕ್ಟಿವಿಟೀಸನ್ನು ವೀಕ್ಷಣೆ ಮಾಡಿ ಅವರಿಗೆ ಮುಂಬರ್ತಕ್ಕಂಥ ಪೀಳಿಗೆಗೆ ಆ ಜನರೇಷನ್ಗೆ ಏನು ಕೊಡಬೇಕು ಅನ್ನೋಂಥದ್ದು ಕೊಡುವಂಥ ಒಂದು ಕೊಡುಗೆಯನ್ನು ನಾವು ಕೊಟ್ಟು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ಮತ್ತೊಮ್ಮೆ ತಮ್ಮ ಎಲ್ಲರಿಗೆ ನಾನು ವಿನಯಪೂರ್ವಕವಾಗಿ ನಾನು ನಾಲ್ಕನೇ ಬಾರಿ ಮಾತು ಹೇಳ್ತಾ ಇರೋದು ಎಲ್ಲ ಅಧಿಕಾರಿಗಳು ಹೇಳೋದಷ್ಟೇ ತಹಸೀಲ್ದಾರ್ ಸಾಹೇಬ್ರೆ ಸಿರಿಗೆರೆ ಜಗದ್ಗುರುಳು ಒಬ್ಬ ನನಗೆ ಫೋನ್ ಮಾಡಿದ್ರೆ ಒಬ್ಬ ಸಣ್ಣ ಪಾಣಿಯನ್ನು ಬದಲಾವಣೆ ಮಾಡ್ಕೊಡಕ್ಕೆ ಇಷ್ಟ ಸೋಕ್ ನಿಮಗೆ ಮೂರು ವರ್ಷ ಆದ್ಮೇಲೆ ಕತ್ತೆ ಲೂಸ್ತಿದ್ರೆ ನೀವು ಜಗತ್ಕೊಳ್ಳ ಹೇಳ್ಬೇಕಂದ್ರೆ ಒಂದು ಸಣ್ಣ ಪಾಣಿಯನ್ನು ಬದಲಾವಣೆ ಮಾಡಿ ಮೂರು ವರ್ಷ ಓಡಾಡಿಸಿದ್ದಾರೆ ಹೆಂಗ ಮೂರು ದಿನದಲ್ಲಿ ಸಂವಿಧಾನ ಬರೀತೀರಾ ನೀವು ಎಮ್ ಎಲ್ ಎ ಪಾಣಿ ಕೊಡ್ಸಲ್ಲ ಅಂತ ತಿಳ್ಕೊಂಡಿದ್ರ ಕೆಲಸ ಅಲ್ಲ ಅಂತೇಳಿ ಇವತ್ತು ನಾವು ಮೊದಲು ಮನೆಗೆ ಮಾರ್ಗ ಇರ್ಬೇಕ್ರಿ ಜಾತಿಷ್ಯಂದ್ರು ತಾಯಿಯ ಗರ್ಭದಿಂದ ಈ ಜಗತ್ತಿಗೆ ಬಂದ ನಾವು ಮತ್ತೆ ಮಣ್ಣಿನಿಂದ ಬಂದ ಕಾಯ ಮಣ್ಣನ್ನು ಸೇರಿಸಿರ್ತದೆ ಹಾಗಾಗಿ ಈ ಮಣ್ಣು ಎಷ್ಟು ಪವಿತ್ರ ಅಂತ ಹೇಳಿದ್ರೆ ಈ ಮಣ್ಣಿಗೆ ಈ ಭೂಮಿ ಖುಷಿ ಪಡೋದು ಯಾವಾಗ ಅಂತ ಹೇಳಿದ್ರೆ ನೀವು ಎಂತ ಅದ್ಭುತವಾದ ಕಾರ್ಯಕ್ರಮ ನಾವು ಹುಟ್ಟಿದ ಒಂದು ಇಡೀ ಮಣ್ಣನ್ನ ಅದನ್ನ ದೇವರ ತೀರ್ಥವಾಗಿ ದೇವರ ಪ್ರಸಾದವಾಗಿ ಇವತ್ತು ಜೋಳಿಗೆಯಲ್ಲಿ ಹಾಕೊಂಡು ದೇಶದ ಮಟ್ಟಕ್ಕೆ ಹೋಗ್ಕೊಂಡು ಅಂತ ಕೆಲಸ ಮಾಡ್ತಾ ಇದೆ ಎಲ್ಲೆಡೆ 76ನೇ ಸ್ವಾತಂತ್ರ್ಯ ದಿನಾಚರಣೆ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಅದಾಗೆ ಜಗ್ಲು ಪಟ್ಟಣದ ಬಯಲು ರಂಗಮಂದಿರದ ಆವರಣದಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ಆಡಳಿತದ ವತಿಯಿಂದ 76ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಪೂರ್ವ ಸಿದ್ಧತೆ ತಯಾರಿ ನಡೆಸಲಾಗಿದ್ದು ಇದೇ ವೇಳೆ ಶಾಸಕ ಬಿ ದೇವೇಂದ್ರಪ್ಪ ಸ್ಥಳಕ್ಕೆ ಭೇಟಿ ನೀಡಿ ಪೂರ್ವ ಸಿದ್ಧತಾ ತಯಾರಿಯನ್ನು ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ಗ್ರೇಟ್ 2 ತಹಸೀಲ್ದಾರ್ ಮಂಜಾನಾ ಪಟ್ನಾ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕ್ಯ ನಾಯಕ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಶ್ ರೆಡ್ಡಿ ಸಿಪಿಐ ಶ್ರೀನಿವಾಸರಾವ್ ತಾಲೂಕು ಕಾರ್ಯನಿರ್ವಾಹಕಾಧಿಕಾರಿ ಚಂದ್ರಶೇಖರ್ ಶಿಶು ಯೋಜನಾಧಿಕಾರಿ ಬೀರೇಂದ್ರ ಕುಮಾರ್ ನಿವೃತ್ತ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಹೇಶ್ವರಪ್ಪ ಮುಖಂಡರಾದ ಇಕ್ಬಾಲ್ ಅಹಮದ್ ಪಲ್ಲಗಟ್ಟೆ ಶೇಖರಪ್ಪ ತಿಪ್ಪೇಸ್ವಾಮಿ ಮೊಹಮ್ಮದ್ ಗೌಸ್ ಸೇರಿದಂತೆ ಮತ್ತಿತರರಿದ್ದರು ಸ್ವಲ್ಪ ಫ್ರೆಶ್
जगलीपटण तालूक पंचायती कचेरी अंगण पट पंचायती वत हरघर तेनगंगा अभियान कार्यक्रम हमको शासक बी देवेंद्रपन हरघर तेनगंगा अभियान के चालने पट पंचायती मुख्याधिकारी लोके नायक इन व्यापारी अंगड़ी मेले मने मेले हरघर तेनगंगा अभियान अंगवागी ध्वजारोहण ಮಾಡಬೇಕು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ಒಳಗೆ ಧ್ವಜಾರೋಹಣ ಮಾಡಿ ಗೌರವ ಸಲ್ಲಿಸಬೇಕು ನಂತರ ಸಂಜೆ 6 ಗಂಟೆಗೆ ಧ್ವಜವನ್ನು ಇಳಿಸಬೇಕು ನಂತರ ಗೌರವ ಸಲ್ಲಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರೇಡ್ 2 ತಹಸೀಲ್ದಾರ್ ಮಂಜನಾಥ್ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಲೋಕನಾಯಕ್ ಆರೋಗ್ಯ ನಿರೀಕ್ಷಕ ಕಿಫಾತ್ ಅಹಮದ್ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ನಿವೃತ್ತ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಮಹೇಶ್ವರಪ್ಪ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನಗರ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿದ್ದರು ಉದ್ಘಾಟನೆ ಮಾಡಿ ಮತ್ತು ಅದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿರ್ತಕ್ಕಂಥ ಶಾಸಕರಿಗೆ ಧನ್ಯವಾದ ಈ ಒಂದು ರಾಷ್ಟ್ರದ ಎಲ್ಲರೂ ತಮ್ಮ ತಮ್ಮ ಮನೆಯ ಮೇಲೆ ಆರಿಸಿದರು